ಮತ್ತೊಂದು ಪಟ್ಟಿ ತಯಾರಿಸುವಂತೆ ದೆಹಲಿಯ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನವರಿ 4ರಂದು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರಂತೆ ವರಿಷ್ಠರು. ಅಲ್ಲಿಗೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 6 ತಿಂಗಳಾಯಿತು. ಈ 6 ತಿಂಗಳಲ್ಲಿ ಬರೀ ಈ ನಿಗಮ ಮಂಡಳಿ ಆಯ್ಕೆ ಕಸರತ್ತು ಮಾತ್ರ ಪ್ರತಿದಿನ ಮುಂದುವರೆದಿರುವಂಥದ್ದು. ಒಂದು ಕಡೆ ಮೊದಲ ಹಂತದಲ್ಲಿ ಶಾಸಕರಿಗೆ ಮಣೆ ಹಾಕಬೇಕು ಅಂತ ಪಟ್ಟಿ ರಿಲೀಸ್ ಆಗಬೇಕಿತ್ತು, ಇನ್ನೇನು ಎಲ್ಲರೂ ಕೂಡ ಓಕೆ ಅಂದಿದ್ರು. ಆದರೆ ಕಾರ್ಯಕರ್ತರು ಮತ್ತು ಶಾಸಕರಿಗೆ ಸಮಾನ ಅಧಿಕಾರವನ್ನು ಕೊಡಬೇಕು, ಸಮಾನ ಪಾಲನ್ನು ಕೊಡಬೇಕು ಅಂತ ವರಿಷ್ಠರು ಪಟ್ಟನ್ನು ಹಿಡಿದರು. ಹೀಗಾಗಿ ಮತ್ತೊಂದು ಪಟ್ಟಿಯನ್ನು ರೆಡಿ ಮಾಡಬೇಕಾಗಿದೆ ಕಾಂಗ್ರೆಸ್ನ ನಾಯಕರು. ಇದೇ ಕಾರಣಕ್ಕಾಗಿ ಜನವರಿ 4ಕ್ಕೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರಂತೆ. ಶಾಸಕರು ಕಾರ್ಯಕರ್ತರಿಗೆ ಸಮ ಪಾಲು ನೀಡುವುದಕ್ಕೆ ಪ್ಲಾನ್ ಅನ್ನು ಹಾಕಿಕೊಂಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದರು. ಇದೇ ಕಾರಣಕ್ಕಾಗಿ ಮತ್ತೊಂದು ಪಟ್ಟಿಯನ್ನು ತಯಾರಿಸುವಂತೆ ದೆಹಲಿಯ ವರಿಷ್ಠರು ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಈಗಾಗಲೇ ಪಟ್ಟಿ ರೆಡಿಯಾಗಿರುವಂಥದ್ದು. ಇದರ ನಡುವೆ ಜನವರಿ 4ನೇ ತಾರೀಕು ರಾಜ್ಯದ ನಾಯಕರ ಜೊತೆ ಹೈಕಮಾಂಡ್ ನಾಯಕರು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ. ಮೊದಲ ಹಂತದಲ್ಲಿ ಶಾಸಕರಿಗೆ ಮಣೆ ಹಾಕಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟನ್ನು ಹಿಡಿದಿದ್ದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಓಕೆ ಅಂದಿದ್ದರು. ಇನ್ನೇನು ಪಟ್ಟಿಯೆಲ್ಲ ಫೈನಲ್ ಆಯಿತು, ರಿಲೀಸ್ ಆಗಬೇಕಿತ್ತು ಅಷ್ಟೇ. ಆದರೆ ರಾಹುಲ್ ಗಾಂಧಿಯವರು ಮಾತ್ರ ಸಿದ್ದರಾಮಯ್ಯನವರ ಪಟ್ಟಿಗೆ ಓಕೆ ಅನ್ನಲಿಲ್ಲ ಅನ್ನುವ ಮಾಹಿತಿ ಇರುವಂಥದ್ದು. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ಶಾಸಕರಿಗೆ ಮಣೆ ಹಾಕಿದ್ರೆ ಕಾರ್ಯಕರ್ತರಿಗೆ ಬೇರೆಯದ್ದೇ ಸಂದೇಶ ಹೋಗುತ್ತೆ, ಅವರು ಅಸಮಾಧಾನಗೊಳ್ತಾರೆ. ಕಾರ್ಯಕರ್ತರು ಅಸಮಾಧಾನಗೊಂಡ್ರೆ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಅವರು ಸಕ್ರಿಯರಾಗಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಕಾರ್ಯಕರ್ತರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಪಟ್ಟನ್ನು ಹಿಡಿದ್ರಂತೆ. ಇದಕ್ಕಾಗಿ ಈಗಾಗಲೇ ರಾಜ್ಯದ ನಾಯಕರು ಒಂದು ಲಿಸ್ಟನ್ನು ಕಳಿಸಿದರು ದೆಹಲಿಗೆ. ಅದರಲ್ಲಿ ಕೇವಲ ಶಾಸಕರಿಗೆ ಮಾತ್ರ ಮೊದಲ ಹಂತದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇನ್ನೇನು ಫೈನಲ್ ಆಗೇ ಬಿಡುತ್ತೆ, ಅಧಿಕೃತ ಮುದ್ರೆ ಬಿದ್ದೇ ಬಿಡುತ್ತೆ, ರಿಲೀಸ್ ಕೂಡ ಆಗ್ಬಿಡುತ್ತೆ ಅಂತ ಒಂದು ಮಾಹಿತಿ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಶಾಸಕರ ಜೊತೆಗೆ ಕಾರ್ಯಕರ್ತರಿಗೂ ಅವಕಾಶವನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿಯವರು ಪಟ್ಟನ್ನು ಹಿಡಿದರು. ಈ ಕಾರಣಕ್ಕಾಗಿ ರಾಜ್ಯದ ನಾಯಕರು, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಪಟ್ಟಿಯನ್ನು ರೆಡಿ ಮಾಡ್ತಿದ್ದಾರಂತೆ. ಈಗಾಗಲೇ ಪಟ್ಟಿ ಕೂಡ ರೆಡಿ ಆಗಿರುವಂಥದ್ದು. ಆದರೆ ಈ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಲಾಗಿದೆ, ಹೇಗೆ ಅವಕಾಶ ಕೊಡಲಾಗಿದೆ, ಪ್ರಾದೇಶಿಕವಾರು ಲೆಕ್ಕಾಚಾರ ಏನಾದರೂ ಹಾಕಿದ್ದಾರಾ, ಜಾತಿವಾರು ಲೆಕ್ಕಾಚಾರ ಏನಾದರೂ ಇದೆಯಾ, ಅದನ್ನು ಪರಿಶೀಲನೆಯನ್ನು ನಡೆಸಬೇಕು. ಜೊತೆಗೆ ಹೈಕಮಾಂಡ್ ನಾಯಕರಿಂದ ಒಂದು ಒಪ್ಪಿಗೆ ಬರಬೇಕಾಗುತ್ತೆ ಕಾಂಗ್ರೆಸ್ನಲ್ಲಿ. ರಾಜ್ಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡರೂ, ಯಾವುದೇ ಆದೇಶವನ್ನು ಪಾಸ್ ಮಾಡಬೇಕಾಗಿದ್ರು ಕೂಡ ಹೈಕಮಾಂಡ್ ನಾಯಕರ ಒಪ್ಪಿಗೆ ಇರಲೇಬೇಕಾಗುತ್ತೆ. ಹೀಗಾಗಿ ಜನವರಿ 4ನೇ ತಾರೀಕು ಮತ್ತೊಂದು ಸುತ್ತಿನ ಸಭೆಗೆ ಸಜ್ಜಾಗಿರುವಂಥದ್ದು. ಜನವರಿ 4ನೇ ತಾರೀಕು ರಾಜ್ಯದ ನಾಯಕರು, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ರಣದೀಪ್ ಸುರ್ಜೇವಾಲಾ ಅವರು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂಥ ರಣದೀಪ್ ಸುರ್ಜೇವಾಲಾ ಅವರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಕೂಡ ಒಂದಿಷ್ಟು ಚರ್ಚೆಯನ್ನು ನಡೆಸ್ತಾರೆ. ಯಾವ ರೀತಿಯಾಗಿ ಯಾರಿಗೆ ಅವಕಾಶವನ್ನು ಕೊಡಲಾಗಿದೆ, ರಾಹುಲ್ ಗಾಂಧಿಯವರು ಹೇಳದಂತೆ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದಾರಾ, ಕೊಟ್ಟಿದ್ರೆ ಎಷ್ಟು ಮಂದಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೊದಲ ಹಂತದಲ್ಲಿ 36 ಮಂದಿಗೆ ಶಾಸಕರಿಗೆ ಅವಕಾಶವನ್ನು ಕೊಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ 36+ ಶಾಸಕರಿಗೆ ಬಿಟ್ಟು ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡ್ತಾರೆ ಅಂದರೆ ಹೇಗೆ ಕೊಡ್ತಾರೆ, ಯಾವೆಲ್ಲ ನಿಗಮ ಮಂಡಳಿಯನ್ನು ಅವರಿಗೆ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲವಾಗಿರುವಂಥದ್ದು. ಯಾಕಂದರೆ ಸರ್ಕಾರವನ್ನು ನಡೆಸಬೇಕಾಗಿದೆ ಸಿದ್ದರಾಮಯ್ಯನವರು. ಈಗ ಶಾಸಕರ ಅಸಮಾಧಾನ ಇರುವಂಥದ್ದು, ಅದರಲ್ಲೂ ಕೂಡ ಸಾಕಷ್ಟು ಹಿರಿಯ ಶಾಸಕರು ಕೂಡ ಈ ಬಾರಿ ಸಚಿವ ಸ್ಥಾನ ತಪ್ಪಿರುವಂಥದ್ದು ಅಂತ ಒಂದಿಷ್ಟು ಮಂದಿ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಜನವರಿ 4ನೇ ತಾರೀಕು ಸಭೆಯನ್ನು ನಡೆಸ್ತಾರೆ. ಅದಾದ ಬಳಿಕ ನಿಗಮ ಮಂಡಳಿ ಆಯ್ಕೆಗೆ ಸಂಬಂಧಪಟ್ಟಂತೆ ಅಂತಿಮ ಮುದ್ರೆ ಬೀಳುವ ಸಾಧ್ಯತೆ ಇರುವಂಥದ್ದು. ಅಧಿಕೃತವಾಗಿ ಪಟ್ಟಿ ಅನೌನ್ಸ್ಗೆ ಹೈಕಮಾಂಡ್ ನಿರ್ಧಾರ ಮಾಡಿರುವಂಥದ್ದು. ಲೋಕ ಎಲೆಕ್ಷನ್ ಮುಂದಿಟ್ಟುಕೊಂಡು ಲಿಸ್ಟ್ ತಯಾರಿ ಆಗಿದೆ. ನನಗಾಗಲೇ ಹೇಳ್ತಾ ಇದೆ, ಎಲ್ಲವೂ ಕೂಡ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಕಾರ್ಯತಂತ್ರಗಳಿವು. ಜಾತಿವಾರು ಪ್ರಾದೇಶಿಕವಾರು ನಿಗಮ ಮಂಡಳಿ ಆಯ್ಕೆ ಆಗುತ್ತಾ, ಜನವರಿ 4ನೇ ತಾರೀಕು ಮತ್ತೊಂದು ಸಭೆಯನ್ನು ನಡೆಸ್ತಾರೆ, ಸುಗ್ಗಿ ಹಬ್ಬದಂದೇ ಸಿಹಿ ಸುದ್ದಿಯನ್ನು ಕೊಡ್ತಾರಾ, ಸಂಕ್ರಾಂತಿ ಸಂಭ್ರಮದಲ್ಲಿ ಕಾಂಗ್ರೆಸ್ನ ನಿಗಮ ಮಂಡಳಿ ಆಯ್ಕೆಗೆ ಸಂಬಂಧಪಟ್ಟಂತೆ
ಫೈನಲ್ ಲಿಸ್ಟ್ ರಿಲೀಸ್ ಆಗುತ್ತಾ? ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನು ಕೊಡ್ತಾರಾ ವರಿಷ್ಠರು? ಮ್ಯಾರಥಾನ್ ಮೀಟಿಂಗ್ ಬೆನ್ನಲ್ಲೇ ರಿಲೀಸ್ ಆಗುತ್ತಾ ಪಟ್ಟಿ? ಶಾಸಕರ ಜೊತೆಗೆ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿಯ ಭಾಗ್ಯ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಈಗ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿನ ಈ ಬೆಳವಣಿಗೆ ಏನಂದರೆ, ನಿಗಮ ಮಂಡಳಿಯಲ್ಲಿ ಯಾರಿಗೆ ಅವಕಾಶವನ್ನು ಕೊಡ್ತಾರೆ? ಈಗಾಗಲೇ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟನ್ನು ಹಿಡಿದಿದ್ರು. ಕಾರಣ ಏನಂದರೆ, ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಶಾಸಕರಿಗೆ ಅನುದಾನ ಹೋಗಿಲ್ಲ, ಅನುದಾನದ ಕೊರತೆ ಎದುರಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಒಂದು ಪ್ಲಾನನ್ನು ಹಾಕ್ಕೊಂಡಿದ್ರು. ಈ ನಿಗಮ ಮಂಡಳಿ ಆಯ್ಕೆಯಲ್ಲಿ ಮೊದಲ ಹಂತದಲ್ಲಿ ಶಾಸಕರಿಗೆ ಅವಕಾಶವನ್ನು ಕೊಡೋಣ, ಅವರಿಗೆ ಅಧ್ಯಕ್ಷಗಿರಿಯನ್ನು ಕೊಡೋಣ ಅಂತ. ಆದರೆ DCM DK ಶಿವಕುಮಾರ್ ಅವರು ಕೂಡ ಬೇರೆಯದ್ದೇ ವಾದವನ್ನು ಮಂಡನೆ ಮಾಡಿದರು. ಅಂದರೆ ಶಾಸಕರ ಜೊತೆ ಜೊತೆಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡ ಈ ಬಾರಿ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇರುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕು, ಜೊತೆಗೆ ಬೂಸ್ಟಪ್ ಮಾಡಬೇಕು ಅಂದರೆ ಕಾರ್ಯಕರ್ತರಿಗೆ ಒಂದಿಷ್ಟು ಅಧಿಕಾರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಕಳೆದ 5 ವರ್ಷದಲ್ಲಿ ಕಾರ್ಯಕರ್ತರು ಕೂಡ ಯಾವುದೇ ಅಧಿಕಾರ ಇರಲಿಲ್ಲ, ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ರು ಸರ್ಕಾರದ ವಿರುದ್ಧ, ಈ ಹಿಂದೆ BJP ಸರ್ಕಾರ ಇದ್ದಾಗ. ಆದರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು